ಗೋಲ್ಡಿಲಾಕ್ಸ್ ಗೋಲ್ಡಿಲಾಕ್ಸ್, ಎದ್ದೇಳು ಬೇಗ, ಎದ್ದೇಳು ಬೇಗ ಅಂದೆ, ಬೆಳಗಾಗಿದೆ. ನನಗಿನ್ನ ನಿದ್ದೆ ಬರ್ತಿದೆ. ಗೋಲ್ಡಿಲಾಕ್ಸ್ನ ಏಳಿಸೋದಕ್ಕೋಸ್ಕರ ತಾಯಿ ಬೆಡ್ಶೀಟ್ ಅನ್ನ ಎಳೆದ್ಲು, ಆದ್ರೆ ಬೆಡ್ಶೀಟ್ ನ ಕೆಳಗಡೆ ದಿಂಬಿತ್ತು. ಮಮ್ಮಿ ಹೆದರ್ಕೊಂಡ್ರು, ಮಮ್ಮಿ ಹೆದರ್ಕೊಂಡ್ರು, ಮಮ್ಮಿ ಹೆದರ್ಕೊಂಡ್ರು. ನಿಂತುಂಟಾಟ ಜಾಸ್ತಿ ಆಯ್ತು. ಸರಿ, ಬೇಗದ್ ರೆಡಿಯಾಗಿ ಬ್ರೇಕ್ಫಾಸ್ಟ್ ಇನ್ನ ಕೆಳಗ್ ಬಾ. ನಡೀರಿ, ಬ್ರೇಕ್ಫಾಸ್ಟ್ ಮಾಡೋಣ. ಇವಾಗಲ್ಲ, ಮೊದ್ಲು ಬ್ರಷ್ ಮಾಡಿ ಸ್ನಾನ ಮಾಡ್ಕೋ. ಸರಿ. ಗೋಲ್ಡಿಲಾಕ್ಸ್ ರೆಡಿಯಾಗಿ ಬ್ರೇಕ್ಫಾಸ್ಟ್ ಟೇಬಲ್ಗೆ ಬಂದ್ಲು. ನಾನಿವತ್ತು ಅಜ್ಜಿನ್ ಭೇಟಿ ಮಾಡಕ್ಕೆ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಆದ್ರೆ ನೀವ್ ಹೇಳಿದ್ರಿ ನನ್ ಜೊತೆ ಬೇರೀಸ್ ತಗೊಳಕ್ ಬರ್ತೀರಾ ಅಂತ. ನಾವದನ್ನ ನಾಳೆ ಮಾಡೋಣ. ಅಜ್ಜಿಗೆ ಹುಷಾರಿಲ್ವಲ್ಲ, ಇವತ್ತು ನಾನು ಅವ್ರನ್ನ ಭೇಟಿ ಮಾಡ್ಲೇಬೇಕು. ಸರಿ, ನೀವು ಅಜ್ಜಿ ಹತ್ರ ಹೋಗಿ, ನಾನು ಕಾಡಕ್ ಹೋಗ್ತೀನಿ ಬೇರೀಸ್ನ ತರೋಕೆ. ಆದ್ರೆ ನೀನೊಬ್ಳೆ ಹೇಗೋಗ್ತೀಯಾ? ನಿಮ್ ಜೊತೆ ಎಷ್ಟೋ ಸಲ ಕಾಡಕ್ ಹೋಗಿದ್ದೀನಿ, ಒಬ್ಳೇನು ಹೋಗ್ಬೋದು ಅಲ್ವಾ? ಗೋಲ್ಡಿಲಾಕ್ಸ್, ಅಮ್ಮ ನನಗೆ ಬೇರಿಸ್ಬೇಕು. ಸರಿ ಸರಿ ಹೋಗು, ಆದ್ರೆ ಕಾಡಲ್ಲಿ ಜಾಸ್ತಿ ದೂರ ಹೋಗ್ಬಾರ್ದು. ನಿಂಗ್ ಗೊತ್ತು ತಾನೆ, ಕಾಡಲ್ಲಿ ಕಾಡ್ ಪ್ರಾಣಿಗಳಿರುತ್ತೆ. ಅರ್ಥ ಆಯ್ತಾ? ಹುಷಾರು. ನನಗ್ ಗೊತ್ತಿದೆ ಅಮ್ಮ, ನಾನ್ ಹುಷಾರಾಗ್ ಹೋಗ್ತೀನಿ. ಮತ್ತೆ ಗೋಲ್ಡಿಲಾಕ್ಸ್ ತನ್ನ ಬುಟ್ಟಿಯನ್ನ ತಗೊಂಡು ಮನೆಯಿಂದ ಹೊರಟ್ಲು. ಗೋಲ್ಡಿಲಾಕ್ಸ್ ಎಗರ್ತಾ ಆಟ ಆಡ್ತಾ ಕಾಡಿಗೆ ಬಂದ್ಲು. ಹೇ ವಾವ್, ಇಲ್ಲಿ ಎಷ್ಟೊಂದ್ ಮೊಲಗಳಿದೆ. ಗೋಲ್ಡಿಲಾಕ್ಸ್ ಮೊಲಗಳ ಹಿಂದೆ ಹೋಗೋದಕ್ ಶುರು ಮಾಡಿದ್ಲು. ಆಕೆ ತುಂಬಾ ಖುಷಿಯಾಗಿದ್ಲು. ಹಿಂದೆ ಹೋಗ್ತಾ ಹೋಗ್ತಾ ಗೋಲ್ಡಿಲಾಕ್ಸ್ ಕಾಡಿನ ತುಂಬಾ ಒಳಭಾಗದಲ್ಲಿ ಹೋಗ್ಬಿಟ್ಲು. ಆಕೆಗೆ ತುಂಬಾ ಬೇರೀಸಿರುವಂತಹ ಜಾಗ ಕಾಣಿಸ್ತು. ಗೋಲ್ಡಿಲಾಕ್ಸ್ ಆಟ ಆಡ್ತಾ ಆಟ ಆಡ್ತಾ ಬೇರೀಸ್ಗಳನ್ನ ತಗೊಂಡ್ಲು. ಈಗ ಆಕೆ ಬುಟ್ಟಿ ಕೂಡ ತುಂಬೋಗಿತ್ತು. ಹೇ ವಾವ್, ನನ್ ಬುಟ್ಟಿ ತುಂಬೇ ಹೋಯ್ತು, ಈಗ ಮನೆಗ್ ಹೋಗ್ತೀನಿ. ಗೋಲ್ಡಿಲಾಕ್ಸ್ ಈ ಕಡೆ ಆ ಕಡೆ ನೋಡೋದಕ್ ಶುರು ಮಾಡಿದ್ಲು. ಈಗ ಮನೆ ದಾರಿ ಯಾವ ಕಡೆ ಇದೆ? ಈಗ ಗೋಲ್ಡಿಲಾಕ್ಸ್ಗೆ ಗೊತ್ತಾಗ್ಲೇ ಇಲ್ಲ ಎಲ್ಲಿಗ್ ಹೋಗ್ಬೇಕು ಅಂತ. ಆದ್ರೂ ಕೂಡ ಆಕೆ ನಡೆಯೋದಕ್ ಶುರು ಮಾಡಿದ್ಲು. ಕಾಡಿನ ಮಧ್ಯ ಭಾಗದಲ್ಲಿ ಒಂದು ಮನೆಯಲ್ಲಿ ಕರಡಿಯ ಕುಟುಂಬ ಇರ್ತಾ ಇತ್ತು. ಕರಡಿಯ ಕುಟುಂಬದಲ್ಲಿ ಅಪ್ಪ ಬಾಲು ತುಂಬಾ ವಿಶಾಲವಾದವರು, ದೊಡ್ಡವರಾಗಿದ್ರು. ಮತ್ತೆ ಇನ್ನೊಬ್ರು ಅಮ್ಮ ಬಾಲು, ದೊಡ್ಡವರಾಗೇನೂ ಇದ್ರು, ಆದ್ರೆ ಅಪ್ಪ ಬಾಲುಗಿಂತ ಚಿಕ್ಕವರು. ಆದ್ರೆ ಎಲ್ಲರಿಗಿಂತ ಚಿಕ್ಕವನು ಬೇಬಿ ಬಾಲು, ತುಂಬಾನೇ ಕ್ಯೂಟ್. ಮೂರು ಜನ ನಾಷ್ಟ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ರು. ಆದ್ರೆ ತುಂಬಾ ಬಿಸಿಯಾದ ಊಟವಾಗಿತ್ತು. ಅಪ್ಪ ಬಾಲು ಹೇಳಿದ್ರು, ಸರಿ ನಡೀರಿ, ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ, ಈ ಕಿಚಡಿ ಸ್ವಲ್ಪ ಜಾಸ್ತಿನೇ ಬಿಸಿ ಇದೆ. ಮತ್ತೆ ಮೂರು ಜನ ಕರಡಿಗಳು ಮನೆಯಿಂದ ಹೊರಟ್ರು. ಗೋಲ್ಡಿಲಾಕ್ಸ್ ಈಗ್ಲೂ ಕೂಡ ಕಾಡ್ನಲ್ಲಿ ಅಲಿತಾ ಇದ್ಲು. ಸ್ವಲ್ಪ ದೂರ ಹೋದ್ಮೇಲೆ ಕಾಡ್ನಲ್ಲಿ ಆಕೆಗೆ ಒಂದು ಮನೆ ಕಾಣಿಸ್ತು. ಆಕೆ ಯೋಚಿಸಿದ್ಲು, ಈ ಮನೆಯಲ್ಲಿ ಯಾರಾದ್ರೂ ಇರ್ತಾರೆ, ನಾನು ಅವ್ರ ಹತ್ರ ಮನೆಗ್ ಹೋಗೋಕೆ ದಾರಿ ಕೇಳ್ತೀನಿ. ಮತ್ತೆ ಗೋಲ್ಡಿಲಾಕ್ಸ್ ಮನೆಯ ಒಳಗಡೆ ಹೋಗ್ಬಿಟ್ಲು. ಆದ್ರೆ ಮನೆಯಲ್ಲಿ ಯಾರೂ ಇರ್ಲಿಲ್ಲ. ಮತ್ತೆ ಗೋಲ್ಡಿಲಾಕ್ಸ್ ಮನೆಯ ಆ ಕಡೆ ಈ ಕಡೆ ನೋಡಿದ್ಲು. ಆಮೇಲೆ ಹೇಳಿದ್ಲು, ಆದ್ರೆ ಈ ಮನೆ ಯಾಕೆ ಈ ತರ ಇದೆ? ಗೋಲ್ಡಿಲಾಕ್ಸ್ ಅಪ್ಪ ಕರಡಿಯ ಕುರ್ಚಿ ಮೇಲೆ ಕೂತ್ಕೊಂಡ್ಲು. ನನ್ ಕಾಲು ಕೆಳಗ್ ಟಚ್ ಆಗ್ತಾನೆ ಇಲ್ಲ. ಆಕೆ ಇಳಿದ್ಲು ತುಂಬಾ ಚಿಕ್ಕದಾಗಿರುವ ಬೇಬಿ ಕರಡಿಯ ಕುರ್ಚಿ ಮೇಲೆ ಕೂತ್ಕೊಂಡ್ಲು. ಚಿಕ್ಕ ಕುರ್ಚಿ ಮುರಿದು ಹೋಯ್ತು. ಮತ್ತೆ ಗೋಲ್ಡಿಲಾಕ್ಸ್ ಬೀದು ಹೋದ್ಲು. ಅಯ್ಯೋ ನನ್ನ ಸೊಂಟ. ಆಕೆ ನಂತರ ಅಮ್ಮ ಕರಡಿಯ ಕುರ್ಚಿ ಮೇಲೆ ಕೂತ್ಕೊಂಡ್ಲು. ಇದು ಸರಿಯಾಗಿದೆ. ಗೋಲ್ಡಿಲಾಕ್ಸ್ ಟೇಬಲ್ ಮೇಲೆ ಇರುವಂತಹ ನಾಷ್ಟ ನೋಡಿದ್ಲು. ಮತ್ತಾಕೆ ಖುಷಿಯಾಗ್ಬಿಟ್ಲು. ಹೇ ವಾವ್, ಬಿಸಿ ಬಿಸಿ ಕಿಚಡಿ. ಆಕೆ ಏನೂ ಯೋಚನೆ ಮಾಡದೆ ಕಿಚಡಿಯನ್ನ ಟೇಸ್ಟ್ ಮಾಡಿದ್ಲು. ಇಷ್ಟು ಬಿಸಿ.
ಮತ್ತೆ ಗೋಲ್ಡಿಲಾಕ್ಸ್ ಇನ್ನೊಂದು ಬೌಲು ಅಮ್ಮ ಕರಡಿಯ ನಾಷ್ಟಾ ಟೇಸ್ಟ್ ಮಾಡಿದ್ಲು. ಆದ್ರೆ ಇದು ಪೂರ್ತಿ ತಣ್ಣಗಾಗಿದೆ. ಮತ್ತೆ ಕೊನೆಯದಾಗಿ ಆಕೆ ಬೇಬಿ ಕರಡಿಯ ನಾಷ್ಟಾನ ಟೇಸ್ಟ್ ಮಾಡಿದ್ಲು. ಇದು ಸರಿಯಾಗಿದೆ. ಗೋಲ್ಡಿಲಾಕ್ಸ್ ಎಲ್ಲಾ ನಾಷ್ಟಾನ ತಿನ್ಕೊಂಡ್ಬಿಟ್ಲು. ಆಕೆ ಹೊಟ್ಟೆ ತುಂಬೋಯ್ತು. ಈಗ ಆಕೆಗೆ ನಿದ್ದೆ ಬರ್ತಾ ಇತ್ತು. ಮತ್ತವಳು ಮನೆಯ ಒಳಗಡೆ ರೂಮ್ಗೆ ಹೋದ್ಲು. ಅಲ್ಲಿ ಆಕೆಗೆ ಮೂರು ಬೆಡ್ ಕಾಣಿಸ್ತು. ಒಂದು ಅಪ್ಪ ಕರಡಿಯ ದೊಡ್ಡ ಬೆಡ್, ಇನ್ನೊಂದು ಅಮ್ಮ ಕರಡಿಯದ್ದು ಅದಕ್ಕಿಂತ ಚಿಕ್ಕದಾಗಿತ್ತು, ಮತ್ತೆ ಮೂರನೇದು ಬೇಬಿ ಕರಡಿದು ತುಂಬಾ ಚಿಕ್ಕದಾಗಿತ್ತು. ಈ ಚಿಕ್ಕ ಬೆಡ್ ನನಗೆ ಸರಿಯಾಗಿದೆ. ಗೋಲ್ಡಿಲಾಕ್ಸ್ ಬೇಬಿ ಕರಡಿಯ ಬೆಡ್ ಮೇಲೆ ಮಲ್ಕೊಂಡ್ಲು. ಸ್ವಲ್ಪ ಹೊತ್ತಿನ ನಂತರ ಕರಡಿಯ ಪರಿವಾರ ಮನೆಗೆ ಬಂತು. ಅವರು ಕಿಚಡಿ ಖಾಲಿಯಾಗಿರೋದನ್ನ ನೋಡಿ ಶಾಕ್ ಆದ್ರು. ಇಲ್ಲಿ ಯಾರೋ ಬಂದಿದ್ರು, ಯಾರು ನಮ್ಮ ಕಿಚಡಿ ತಿಂದಿದ್ದು? ನಂದು ಕೂಡ. ನನ್ ಕಿಚಡಿ ಪೂರ್ತಿ ಖಾಲಿ ಮಾಡಿದ್ದಾರೆ, ಮತ್ತೆ ನನ್ ಚೇರ್ನು ಮುರಿದು ಹಾಕಿದ್ದಾರೆ. ಮತ್ತವರು ತಮ್ಮ ಕೋಣೆಗೆ ಹೋದ್ರು. ಮತ್ತೆ ಅವರು ಗೋಲ್ಡಿಲಾಕ್ಸ್ ಮಲ್ಕೊಂಡಿರೋದನ್ನ ನೋಡಿದ್ರು. ಖಂಡಿತ ಅದು ಇವಳೇ ಆಗಿರ್ಬೇಕು, ನಮ್ ಕಿಚಡಿ ತಿಂದಿದ್ದು. ನೀನ್ ಅಳ್ಬೇಡ ಮಗು, ಇವಳಿಗೀಗ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಬಿ ಕರಡಿ ಅಳೋದನ್ನ ನೋಡಿ ಗೋಲ್ಡಿಲಾಕ್ಸ್ ನಿದ್ದೆಯಿಂದ ಎದ್ದೇ ಬಿಟ್ಲು. ಕರಡಿ ಮತ್ತೆ ಬೆಡ್ಡಿಂದ ಎಗ್ರಿ ಆಕೆ ಓಡ್ ಹೋದ್ಲು. ನಿಂತ್ಕೋ, ಎಲ್ಲಿ ಓಡೋಗ್ತಿದ್ಯಾ? ಗೋಲ್ಡಿಲಾಕ್ಸ್ ನಿಲ್ಲದೆ ಓಡ್ತಿದ್ಲು, ಓಡ್ತಾ ಇದ್ಲು. ಮತ್ತೆ ನೋಡ್ತಾ ನೋಡ್ತಾ ಪೂರ್ತಿ ಕಾರ್ಡನ್ನೇ ದಾಟ್ಬಿಟ್ಟಿದ್ಲು. ಮತ್ತ ಆಕೆಗೆ ತನ್ನ ಮನೆ ಕಾಣಿಸ್ತು. ಗೋಲ್ಡಿಲಾಕ್ ತನ್ನ ಮನೆ ಒಳಗಡೆ ಬಂದ್ಲು. ಏನಾಯ್ತು, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅಮ್ಮ ಅಮ್ಮ, ಅದು ಅದು ಕಾಡಲ್ಲಿ ಕಾಡಲ್ಲಿ ಕರಡಿ. ಗೋಲ್ಡಿಲಾಕ್ಸ್ ತನ್ನ ತಾಯಿಗೆ ಎಲ್ಲಾ ವಿಷಯವನ್ನು ಹೇಳಿದ್ಲು. ಅದಕ್ಕೆ ನನಗೆ ಹೇಳಿದ್ದು ಕಾಡೊಳಗಡೆ ಜಾಸ್ತಿ ಮುಂದೆ ಹೋಗ್ಬೇಡ ಅಂತ. ಅಮ್ಮ, ಇನ್ಮೇಲೆ ಯಾವತ್ತೂ ಹೋಗಲ್ಲ, ನಿಜವಾಗ್ಲೂ ಪ್ರಾಮಿಸ್. ಮತ್ತಿನ್ಮೇಲೆ ನಿಮ್ ಮಾತೆಲ್ಲ ಕೇಳ್ತೀನಿ. ಗೋಲ್ಡಿಲಾಕ್ಸ್ ನ ಕಥೆಯಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂದ್ರೆ, ನಾವು ತಂದೆ ತಾಯಿಯ ಮಾತುಗಳನ್ನ ಕೇಳಬೇಕು ಅನ್ನೋದು. ಯಾಕಂದ್ರೆ ಅವರು ನಮ್ಮ ಒಳ್ಳೇದನ್ನೇ ಯಾವಾಗ್ಲೂ ಬಯಸ್ತಾರೆ. ನಿಮ್ಗೆ ಸ್ಟೋರಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಕುಕ್ಕು ಟಿವಿ.